ನಮಸ್ತೆ ಗೆಳೆಯರೆ ಮಾನವ ಹಾಳಾಗುವುದು ದಾನವ ಮಾನವರು ದೇವಮಾನವರು ಹೆಚ್ಚಾದಾಗ ಮಾನವ ಹಾಳಾಗ್ತಾನೆ ಸ್ಯಾಂಡ್ವಿಚ್ ಆಗ್ತಾನೆ ಒಂದು ಕಡೆ ದಾನವ ಮಾನವರು ಇನ್ನೊಂದು ಕಡೆ ದೇವಮಾನವರು ಮಿತಿ ಮೀರ್ತಾ ಇದೆ ತಮ್ಮನ್ನು ತಾವೇ ದೇವ ಮಾನವರು ಅಂದ್ಕೊಂಡು ಮಿತಿವೀರಿದ ಪ್ರವರ್ತನೆ ಮಾಡ್ತಾ ಇದ್ದಾರೆ ಬನ್ನಿ ಒಂದು ಉದಾಹರಣೆ ತೋರಿಸ್ತೀನಿ ಬಂದ ಚಂದ್ರಚೂಡ ಚಕ್ರವರ್ತಿ ನೀನು ಕೇಳಿಸ್ಕೋ ಬಾ ಇಲ್ಲಿ ಬನ್ನಿ ಇದು ನೋಡಿ ಇದು ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಮಲ್ನಾಡಲು ಸಮೇತ ಇದೆ ಹೋಗಿ ಬೋರ್ ಬರ್ತಾ ಸೊ ಹಾಗಾಗಿ ನೀಲಗಿರಿ ಮತ್ತೆ ಇತ್ತು ಅದೆಲ್ಲ ಮಾಡ್ಬಿಟ್ಟು ಆ ಹಣ್ಣಿನ ಗಿಡಗಳು ಆ ಜಾಗಕ್ಕೆ ಬರಬೇಕು ಅದರಿಂದ ಪಶು ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ ಅಂತರ್ಜಲ ಮಟ್ಟ ಇನ್ಕ್ರೀಸ್ ಆಗುತ್ತೆ ಇದು ಭೇಟಿ ಒಂದು ಉದ್ದೇಶ ಇನ್ನೊಂದು ಎಲ್ಲಾ ಕಡೆ ಇನ್ನು ಕೋವಿಡ್ ಮೂರನೇ ಅಲೆ ಬರೋದಿದೆ ಎಲ್ಲಾ ಕಡೆ ಅಂತರ್ಜಲ ಮಟ್ಟ ಎಲ್ಲ ಕಡೆ ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಮಲ್ನಾಡ್ ಇವತ್ತು ಎಲ್ಲ ಕಡೆ ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಮಲೆನಾಡಲ್ಲಿ ಸಮೇತ ಸೊ ಹಾಗಾಗಿ ಎಲ್ಲ ಬಾವಿ ಹೋಗಿ ಬೋರ್ ಇದೆ ಸೊ ಹಾಗಾಗಿ ನೀಲಗಿರಿ ಮತ್ತು ಅಕೇಶಿಯ ಪ್ಲಾಂಟೇಶನ್ಗಳೇನೆಲ್ಲ ಇತ್ತು ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಹಣ್ಣಿನ ಗಿಡಗಳ ಆ ಜಾಗಕ್ಕೆ ಬರಬೇಕು ಅದರಿಂದ ಪಶು ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ ಅಂತರ್ಜಲ ಮಟ್ಟ ಇನ್ಕ್ರೀಸ್ ಆಗುತ್ತೆ ಇದು ಭೇಟಿ ಒಂದು ಉದ್ದೇಶ ಇನ್ನೊಂದು ಎಲ್ಲ ಕಡೆ ಇವತ್ತು ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಮಲೆನಾಡಲ್ ಸಮೇತ ಸೊ ಹಾಗಾಗಿ ಎಲ್ಲ ಬಾವಿ ಹೋಗಿ ಬೋರ್ ಬರ್ತಾ ಇದೆ ಸೊ ಹಾಗಾಗಿ ನೀಲಗಿರಿ ಮತ್ತೆ ಅಕೇಶಿಯ ಪ್ಲಾಂಟೇಶನ್ಗಳೇನೆಲ್ಲ ಇತ್ತು ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಹಣ್ಣಿನ ಗಿಡಗಳ ಆ ಜಾಗಕ್ಕೆ ಬರಬೇಕು ಅದರಿಂದ ಪಶು ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ ಅಂತರ್ಜಲ ಮಟ್ಟ ಇನ್ಕ್ರೀಸ್ ಆಗುತ್ತೆ ಇವತ್ತು ಎಲ್ಲ ಕಡೆ ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಮಲೆನಾಡಲ್ ಸಮೇತ ಸೊ ಹಾಗಾಗಿ ಎಲ್ಲ ಬಾವಿ ಹೋಗಿ ಬೋರ್ ಬರ್ತಾ ಇದೆ ಸೊ ಹಾಗಾಗಿ ನೀಲಗಿರಿ ಮತ್ತೆ ಅಕೇಶಿಯಾ ಪ್ಲಾಂಟೇಶನ್ಗಳೇನೆಲ್ಲ ಇತ್ತು ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಹಣ್ಣಿನ ಗಿಡಗಳ ಜಾಗಕ್ಕೆ ಬರಬೇಕು ಅದರಿಂದ ಪಶು ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ ಅಂತರ್ಜಲ ಮಟ್ಟ ಇನ್ಕ್ರೀಸ್ ಆಗುತ್ತೆ ಎಂತ ಏಯ್ ಯಾವನೋ ನಿನ್ನ ಸಂತ ಅಂದಿದ್ದು ನಿನ್ನನ್ನು ನೀನೇ ಗುರುಜಿ ಅನ್ಕೋತೀಯ ನಾ ವಿನಯ ಅತಿ ವಿನಯ ಯಾವನೋ ನಿನಗೆ ಹೇಳಿದ್ದು ಅಂತರ್ಜಲ ಮಟ್ಟ ನೀಲಗಿರಿಯಿಂದ ಹಾಳಾಗತ್ತೆ ಅಂತ ಯಾವ ವಿಜ್ಞಾನ ಹೇಳಿದೆ ತೋರಿಸ್ಬಿಡು ಪ್ರಪಂಚದ ಯಾವ ವಿಜ್ಞಾನ ಹೇಳಿದೆ ಯಾವ ವಿಜ್ಞಾನ ಹೇಳಿದೆ ಅಕೇಶಿಯ ಹಾಳಾಗತ್ತೆ ಅಂತ ಒಂದು ವೈಜ್ಞಾನಿಕವಾದ ಸ್ಟೇಟ್ಮೆಂಟ್ ಕೊಡ್ಬಿಡು ನಿಮ್ಮ ಅಪ್ಪನ ಮನೇನ ಗಂಟ ಕರ್ನಾಟಕ ಕರ್ನಾಟಕದಲ್ಲಿರೋ ನೀಲಗಿರಿ ಮರಗಳು ಆಕೇಶಿಯಾ ಮರಗಳನ್ನ ನಿರ್ನಾಮ ಮಾಡುವಂಥ ಸಿಎಂ ಹೇಳೋ ಅಷ್ಟು ಮಟ್ಟಕ್ಕೆ ಹೋಗಿದ್ಯಾ ನೀನು ಮರಗಳ ಹಾನಿಗೆ ನೀವೇನಾದರೂ ಕೈ ಹಾಕಿದ್ರೆ ಅದರಲ್ಲಿ ಪ್ರತ್ಯಕ್ಷ ಆಗ್ತಾನೆ ಅಹೋರಾತ್ರ ನೀಲಗಿರಿ ಅತ್ಯಂತ ಹೆಚ್ಚು ಔಷಧೀಯ ಗುಣಗಳುಳ್ಳ ನೀಲಗಿರಿ ನೀಲಗಿರಿ ಎಷ್ಟು ದೂರದಲ್ಲಿದ್ದರೂ ನೀರನ್ನು ಸೆಳೆಯುವ ನೀಲಗಿರಿ ಸುತ್ತಮುತ್ತಲ ಎಲ್ಲ ಗಿಡಗಳಿಗೂ ಅನುಕೂಲ ಮಾಡಿಕೊಡುವ ನೀಲಗಿರಿ ಆಕಾಶ ಆಗದೆತ್ತರಕ್ಕೆ ಆಗಸದೆತ್ತರಕ್ಕೆ ಮೋಡಗಳಿಗೆ ನೀರನ್ನು ತಲುಪಿಸುವ ನೀಲಗಿರಿ ನೀರ ಚಕ್ರವನ್ನು ಅತ್ಯಂತ ಉತ್ತಮವಾಗಿ ಒಡಗೂಡಿಸುವ ನೀಲಗಿರಿ ಸಮುದ್ರಕ್ಕೆ ಹೋಗಿ ಸಮುದ್ರದಿಂದ ಮೋಡ ಸೇರೋಕೆ ಮುಂಚೆನೇ ಎಷ್ಟೋ ನೀರನ್ನು ಮತ್ತೆ ಮಳೆಯನ್ನಾಗಿ ಬರಿಸುವಂಥ ನೀಲಗಿರಿ ನೀರನ್ನು ಭೂಮಿಯಿಂದ ಎಳೆಯುವ ಶಕ್ತಿ ಇರುವ ನೀಲಗಿರಿ ಆಕಾಶದಿಂದ ಸೆಳೆಯುವ ಶಕ್ತಿ ಇಲ್ವೇನಾರೋ ಯಾವ ಪಾಪ ಮಾಡಿದಿರೋ ಇಂಥ ಕೆಲಸಗಳು ಮಾಡ್ತಾಯಿದ್ದೀರಿ ಕರ್ನಾಟಕದಲ್ಲಿ ನೀಲಗಿರಿ ಆಕೇಶಿಯಾನ ನಿರ್ನಾಮ ಮಾಡಿದಿರಿ ಅಂದರೆ ಕರ್ನಾಟಕದಲ್ಲಿ ರೋಗ ಕ್ರಾಂತಿ ಆಗುತ್ತೆ ಯಾವನ ನಿಮ್ಮನ್ನ ದೈವಮಾನವ ಅಂತ ಅನ್ಕೋತೀರಿ ಅದಕ್ಕೆ ಆಹೋರ ಹೇಳೋದು ಗುರು ಅನ್ಬೇಡ್ರೋ ಗುರು ಅನ್ಬೇಡ್ರೋ ಗುರುವಿನ ಅರ್ಥ ವೇದವ್ಯಾಸರು ಏನು ಹೇಳಿದ್ದಾರೆ ಗೊತ್ತಾ ಬುದ್ಧ ಗುರು ಅನ್ನಿಸ್ಕೊಳ್ಳಿಲ್ವೋ ಬುದ್ಧ ನನ್ನ ಸ್ನೇಹಿತರೆಲ್ಲ ಬುದ್ಧ ಬುದ್ಧ ಅಂತ ಪ್ರೀತಿಯಿಂದ ಮಾತಾಡ್ತಿದ್ರು ಯಾರು ಗುರು ಗುರುಜಿ ಅಂತ ಹೇಳ್ತಿರಲಿಲ್ಲ ಯಾಕಂದರೆ ಜ್ಞಾನಿಗಳಿಗೆ ಮಾತ್ರ ಗೊತ್ತಿರುತ್ತೆ ಅದು ಸಾಯುವತನಕ ತಪ್ಪು ಮಾಡದ ವ್ಯಕ್ತಿ ಸತ್ತ ನಂತರ ಪಡೆಯುವ ಪದವಿ ಕಂಡ್ರು ಅದು ಇವನು ಹೆಸರಿಗೆ ಸರ್ನೇಮೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗುರುಜಿ ಅಂತ ಅಹಿಂಸಾ ಧರ್ಮ ಅಂತ ಹೇಳ್ತಾನೆ ಯಾವ ಹಕ್ಕಿದೆಯೋ ನಿನಗೆ ಗಾಂಧಿ ತಾತನ ಹೆಸರು ಹೇಳ್ಕೊಂಡು ಹಾಳು ಮಾಡ್ತಾ ಇದೀಯಾ ಹುಲಿ ಚರ್ಮದ ಮೇಲೆ ಕುತ್ಕೊಂಡ್ಬಿಡ್ತಾನೆ ಅದಕ್ಕೆ ಒಬ್ಬ ಪತ್ರಕರ್ತ ವಿಶ್ವನೇ ನಾನು ಸುದ್ದಿ ಮುಟ್ಟಿಸ್ತೀನಿ ಅಂತ ಒಂದು ಗಲ್ಲಿ ಕೂಡ ಓದಲ್ಲ ಅವನ ಪತ್ರಿಕೆ ಜೂಜಾಟದ ವಿರುದ್ಧ ಯಾರು ನಿಂತರೆ ಅವಂದೇ ತಪ್ಪು ಅಂತ ಹೇಳೋ ಅಂತ ಪತ್ರಿಕೆ ಅದು ಅಂತ ಅವರೆಲ್ಲ ಅದೇನೋ ಅಂತಾರಲ್ಲ ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಈ ನಾಲ್ಕು ಗಂಟೆ ಆಗಿದೆ ಈ ವಿಡಿಯೋ ಪ್ರಮೋಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಅಕೇಶಿಯಾ ಮರಗಳನ್ನ ನಿರ್ನಾಮ ಮಾಡಬೇಕಂತೆ ಕರ್ನಾಟಕದಲ್ಲಿ ನೀಲಗಿರಿ ಮ ಅಕೇಶಿಯಾ ಅಂದರೆ ಗೊತ್ತೇನೋ ನಿನಗೆ ಅಕೇಶಿಯಾದಲ್ಲಿ ಮನುಷ್ಯನಷ್ಟೇ ಸಂವೇದನೆ ಇರುವಂತಹ ಸಹಜೀವನ ನಡೆಸುವಂತಹ ಆ್ಯಂಟ್ ಅಕೇಶಿಯಾ ಇದೆ ಗೊತ್ತೇನೋ ನಿನಗೆ ನಿಲಿಮಿಯಾ ನಿಲೋತ್ತಮ ಅಂತಾರೆ ಯಾಕಂದರೆ ನೈಲ್ ನದಿಯ ನಾಗರಿಕತೆಯಲ್ಲಿ ನೈಲ್ ನದಿಯ ಉದ್ದಗಲಕ್ಕೂ ಹರಡಿಕೊಂಡಿರುವ ಅಕೇಶಿಯಾ ಅನ್ನೋದು ಹಿಂದಿನ ಕಾಲದಲ್ಲಿ ಅಕೇಶಿಯಾನ ಆಂಟಿರೇಬಸ್ಗೆ ಪ್ಯಾಶ್ಚರ್ ಬರೋಕ್ಕೆ ಮುಂಚೆ ಆಂಟಿ ರೇಬಿಸ್ ಯಾರಿಗಾದ್ರೂ ನೀರು ಕಾಯಿಲೆ ಹೈಡ್ರೋಫೋಬಿಯಾ ನೀರನ್ನು ದ್ವೇಷಿಸುವ ಕಾಯಿಲೆ ಬಂದರೆ ಈ ನಾಯಿಗಳಿಂದ ಬಂದರೆ ಅದಕ್ಕೆ ಅಕೇಶಿಯಾ ಮರದಲ್ಲಿ ಔಷಧಿ ಪಡಿತಿದ್ರು ಪುರುಷತ್ವ ಕಳ್ಕೊಂಡವರಿಗೆ ಅಕೇಶಿಯಾದಿಂದ ಶಕ್ತಿ ಬರೆಸ್ತಾ ಇದ್ರು ಪ್ರತಿಯೊಂದು ಗಿಡ ಮರವು ಔಷಧಿ ಅಂತ ಕೃಷ್ಣ ಹೇಳಿದ್ರು ಗೀತೆಯಲ್ಲಿ ಸರ್ವೋಪನಿಷದೋ ಗಾವೋ ನೋಡಿ ಫೋನುಗಳು ಬರುತ್ತೆ ಎಷ್ಟು ಅವಾಯ್ಡ್ ಮಾಡಿದ್ರು ಇವರು ಫೋನ್ ಮಾಡ್ತಾರೆ ಅಂದರೆ ಕೃಷ್ಣ ಹೇಳ್ತಾನೆ ಗೀತೆ ನನ್ನದಲ್ಲ ಉಪನಿಷತ್ ಸಾರ ಅಂತ ಅದರಲ್ಲಿ ಹೇಳ್ತಾನೆ ಗಾಮಾ ಅಂತ ಅಂದರೆ ಪುಷ್ನಾಮೀ ಚೌಷಿ ಸರ್ವ ಸೋಮೋಭೂತ್ವಾ ರಸಾತ್ಮಕ ಚಂದ್ರ ಪ್ರತಿಯೊಂದು ಗಿಡ ಮರವನ್ನು ಭೂಮಿಯಲ್ಲಿರುವ ಎಲ್ಲ ಜೀವಿಗಳ ಸಹಾಯಕ್ಕಾಗಿ ಉತ್ಪತ್ತಿ ಮಾಡಿದ್ದಾನೆ ಅಂತ ಹೇಳ್ತಾನೆ ಔಷಧಿಗಳು ಚೌಷಧಿ ಪುಷ್ನಾಮೀ ಛ ಔಷಧಿ ಸರ್ವ ಅಂತ ಎಲ್ಲ ಸರ್ವ ಔಷಧಿಗಳನ್ನು ಕೊಟ್ಟಿದ್ದಾನೆ ನಿನಗೇನು ಹಾಕಿದೆ ಅದ್ವೇಷ್ಟ ಸರ್ವಭೂತ ನಮ್ಮ ನೀನು ಯಾವ ವೇದಗಳು ಓದ್ಕೊಳ್ಳದೆ ವೇದ ಸರಿ ಇಲ್ಲ ಅಂತೀಯಾ ನೀನು ಏನು ಓದಿಲ್ವೋ ಅದಿಲ್ಲ ಅಂತೀಯಾ ಜ್ಯೋತಿಷ್ಯ ಓದ್ಕೊಳ್ಳದೆ ಜ್ಯೋತಿಷ್ಯ ತಪ್ಪು ಅಂತೀಯಾ ನೀನೇನು ಸಹಚ ಮಾಡ್ತಾ ಇದೀಯಾ ಅಹಿಂಸಾ ಅಂತ ಹೇಳ್ತೀಯ ಹುಲಿ ಚರ್ಮದ ಮೇಲೆ ಕುತ್ಕೋತೀಯಾ ನಾವು ಅದನ್ನ ಹುಲಿ ಚರ್ಮ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಆಕ್ಟ್ ಅನುಸಾರ ಅರಣ್ಯಾಧಿಕಾರಿಗಳಿಗೆ ಹೇಳಿದ್ರೆ ಆ ಹುಲಿ ಚರ್ಮ ಎಪ್ಪತ್ತೆರಡನೇ ಇಸ್ವಿಗೆ ಮುಂಚಿಂದು ಅಂತ ಹೇಳ್ತೀಯಾ ಮುಂಚಿಂದಾದ್ರೇನೋ ಮತ್ತಿಂದಾದ್ರೇನೋ ನಿನ್ನಲ್ಲಿರೋ ಪ್ರಾಣಿ ಭಕ್ತಿ ಆ ಓಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡಕ್ಕೂ ಮುಂಚೆ ವಿನಯ್ ಈ ಗುರುಜಿ ಅನ್ಬೇಕಪ್ಪ ಏನ್ ಮಾಡೋದು ಅವ್ನು ಸರ್ನೇಮ್ ಇಟ್ಕೊಂಡ್ಬಿಟ್ಟಿದ್ದಾನೆ ವಿನಯ್ ಅನ್ ಅತಿ ವಿನಯ್ ಅನ್ನೋನು ಸಾವಿರದ ಒಂಬೈನೂರ ಎಪ್ಪತ್ತೆರಡಕ್ಕೂ ಮುನ್ನ ಈ ವಿನಯ್ ಅನ್ನೋವನ್ ಪ್ರಕಾರ ಕಾಡು ಪ್ರಾಣಿಗಳಿಗೆ ಪ್ರಾಣ ಇರಲಿಲ್ಲ ಕಾಡು ಪ್ರಾಣಿಗಳಿಗೆ ಸಂವೇದನೆ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಗಾಂಧಿ ಅವರು ವನ್ಯಜೀವಿ ಸಂರಕ್ಷಣೆ ಮಾಡಿದ ಮೇಲೆ ಮಾತ್ರ ಅವುಗಳಿಗೆ ಜೀವ ಬಂದಿದೆ ಅವುಗಳಿಗೆ ಜೀವಿಸುವ ಹಕ್ಕು ಬಂದಿದೆ ಅದಕ್ಕೆ ಮುಂಚೆ ಭೇಟಿಯಾಡಿ ಕೊಂದಿದ್ರೆ ಆ ಚರ್ಮನ ನಾವು ಕೆಳಗೆ ಹಾಕೊಂಡು ಕೂತ್ಕೋಬೋದು ಇದು ಇವನ ದುರಹಂಕಾರ ಇವನು ಇವತ್ತು ಈ ಮಿತಿಮೀರದ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಕೇಶಿಯಾ ಮತ್ತು ನೀಲಗಿರಿ ಮರಗಳಿಂದ ಭೂಜಲ ಹೋಗ್ತಾ ಇದೆಯಂತೆ ಅದಕ್ಕೆ ಅಕೇಶಿಯಾ ನೀಲಗಿರಿ ಮರಗಳನ್ನ ಸರ್ವನಾಶ ಮಾಡಿ ಹಣ್ಣು ಹಂಪುಗಳ ಗಿಡ ಹಾಕೋಬೇಕಂತೆ ಏಯ್ ಮೇಕೆಗಳೆಲ್ಲೋಗ್ಬೇಕೋ ಮೇಕೆ ತಿನ್ನತ್ತೆ ಅಕೇಶಿಯ ಮೇಕೆಗಳು ಪ್ರಾಣಿಗಳಲ್ವೇನಾ ಮೊದಲೇ ಎಲ್ಲ ಕೊಂಬೆ ಕೊಂಬೆಗಳು ಕಡ್ದು ಹಾಕ್ಬಿಡ್ತಾ ಇದ್ದಾರೆ ಸಸ್ಯಗಳನ್ನು ಕೊಲ್ಲ ಏನು ಭೂಮಿ ಬರಡಾಗಿದೆಯನ್ನ ನಿನಗೆ ಹಣ್ಣು ಹಂಪಲು ಗಿಡ ಹಾಕಬೇಕು ಅಂದ್ರೆ ಬೇಕಾದಷ್ಟು ಹಾಕು ಇವುಗಳನ್ನು ತೆಗಿ ಅಂತ ಯಾಕೆ ಹೇಳ್ತೀಯ ಹಾಗಾದ್ರೆ ಆನೆ ಜಾಸ್ತಿ ನೀರು ಕುಡಿಯತ್ತಪ್ಪ ಕಾಡಲ್ಲಿ ಆನೆಗಳನ್ನೆಲ್ಲ ಕೊಂದ್ಬಿಡು ಅಂತೀಯ ನೀನೊಂದು ದಿವಸ ಬಂದು ತಲೆ ನಾನು ನಿನಗೆ ವಿನಯ ಅತಿ ವಿನಯ ದುರ್ತ ಲಕ್ಷಣ ಮಿತಿ ಮೀರಿ ಬೇಡ ನೋಡಿ ಸಾಮ ಭೇದಕ್ಕೆ ಬೆಂಡಾಗೋರಲ್ಲ ನೀವು ಅದಕ್ಕೆ ದಂಡದಂತೆ ಮಾತಾಡಬೇಕಾಗಿದೆ ಇವತ್ತು ಅಹೋರಾತ್ರ ನಿನ್ನ ಮಾತು ಕೇಳಿ ಆಯಪ್ಪ ಏನಾದರೂ ಒಪ್ಕೊಂಬಿಟ್ಟು ಕರ್ನಾಟಕದಲ್ಲಿ ಅದು ಯಾರೋ ಒಬ್ಬ ರಾಜ ಇದ್ದಂತೆ ಯಾ ಹುಳಿ ಇದು ಬೇವು ಕಹಿ ಜಾಸ್ತಿ ಅದಕ್ಕೆ ಮಂತ್ರಿ ನಾಳೆ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಬೇವಿನ ಗಿಡಗಳನ್ನು ನಾಶ ಮಾಡಿಬಿಡಿ ಹೇಳಿದ್ನಂತೆ ಇದು ಕ ನಡೆದ ಕತೆ ಪಂಚತಂತ್ರದಲ್ಲೂ ಬರುತ್ತೆ ಬೇವಿನ ಗಿಡ ಎಲ್ಲ ಕಡ್ದು ಬಿಸಾಕಿದ್ರಂತೆ ರೋಗ ರುಜಿನಗಳು ಬಂದು ಎಲ್ಲ ಸತ್ತರಂತೆ ನಿನ್ನ ಈ ಮಾತು ಈ ಡೋಂಗಿ ಮಾತುಗಳು ಕೇಳಿಕೊಂಡು ಆಯಪ್ಪ ಏನಾದರೂ ಅಂದ್ಬಿಟ್ಟು ಕರ್ನಾಟಕದಲ್ಲಿರೋ ಎಲ್ಲ ಅಕೇಶಿಯ ನೀಲಗಿರಿ ಮರಗಳನ್ನ ಸಂಹಾರ ಮಾಡಿದ್ರೆ ನಾವು ಕರ್ನಾಟಕದಲ್ಲಿರೋರೆಲ್ಲವ ಸಹಜೀವನದ ಮರಗಳು ಅಕೇಶಿಯ ಅಂತೂ ಅತ್ಯಂತ ಹೆಚ್ಚು ಸಹಜೀವನದ ಮರ ಯಾರೋ ಹೇಳ್ದ ನಿನಗೆ ಹಾಕ್ತೀನಿರೋ ಸೈಂಟಿಸ್ಟ್ಗಳ ಜೊತೆ ಮಾತಾಡೋಣ ಸಸ್ಯ ವಿಜ್ಞಾನಿಗಳ ಜೊತೆ ಮಾತಾಡೋಣ ಯಾರೋ ಹೇಳ್ದ ನಿನಗೆ ನೀರು ಹೀರ್ ನೀರು ಅನ್ನೋದು ಏನೋ ಓದ್ಕೊಂಡಿದ್ಯಾ ನಿನ್ನ ಧರ್ಮದ ಬಗ್ಗೆ ಏ ಅತಿ ವಿನಯ ದುರ್ಥ ಏನೋ ಓದ್ಕೊಂಡಿದ್ಯಾ ನೀನು ಆಯತನವಾಂ ಭವತಿ ಅಂತ ಒಂದು ಮಂತ್ರ ಇದೆ ಏನು ಗೊತ್ತಾ ವಾಟರ್ ಕ್ಯಾನ್ ಬಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತ ನ್ಯೂಟನ್ ಯಾವಾಗ ಹೇಳಿದ್ರು ಇಂಥವೆಲ್ಲ ಆದರೆ ವೇದಗಳು ಲಕ್ಷಾಂತರ ವರ್ಷಗಳಲ್ಲೇ ಹೇಳಿದೆ ಆಯತನವಾಂ ಭವತಿ ಏನು ಆಯತನ ಎಲ್ಲ ಕಡೆ ಹಬ್ಬಿದೆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದೆ ಅದು ನಾಶವಾಗೋದಿಲ್ಲ ಬೆವರಾಗಿ ಬಾನಿಗೆ ಹೋಗುತ್ತೆ ಬಾನಿನಿಂದ ಭೂವಿಗಿಳಿಯತ್ತೆ ಹಸುವಿನಿಂದ ಕರುವಿಗೆ ಹೋಗುತ್ತೆ ಕರು ತರುವಿನಿಂದ ಹೂವಿಗೆ ಹೋಗುತ್ತೆ ಬೆಟ್ಟದಿಂದ ಬಾನಿಗೆ ಹೋಗುತ್ತೆ ಬೆಟ್ಟದಿಂದ ಭೂಮಿಗಿಳಿಯುತ್ತೆ ಭೂಮಿಯಿಂದ ಸಮುದ್ರ ಸೇರುತ್ತೆ ಸಮುದ್ರದಿಂದ ಮೋಡ ಸೇರುತ್ತೆ ಪರ್ಜನ್ಯ ಧನ್ನ ಸಂಭವ ಪರ್ಜನ್ಯದಿಂದ ಕೆಳಗೆ ಇಳಿಯುತ್ತೆ ಅನ್ನವಾಗಿ ಹೊಟ್ಟೆ ಸೇರುತ್ತೆ ಬೆವರಾಗಿ ಕೆಲಸದಿಂದ ಆಚೆ ಬರುತ್ತೆ ಊರ ತೇರ ನೆಳೆಯುವುದು ಯಾಕೆ ಗೊತ್ತಾ ತೇರ ನೆಳೆದ ಬೆವರಿಗೆ ಸೇರೋ ನೀರಿಗೆ ಯಾರ ನೀವು ಎಲ್ಲಿಂದ ಊಟ ಬರ್ತೀರ ಅವನೊಬ್ಬ ಅವನು ಯಾರು ರಾಮ್ ರಹೀಮ್ ಅವನು ಜೈಲಲ್ಲಿ ಕೂತಿದ್ದಾನೆ ಆಶ್ರಮಗಳ ಕಟ್ಕೋತೀರಿ ಯಾವ ಹಿಂದೂ ಧರ್ಮದ ಗೀತೆ ಏನು ಹೇಳುತ್ತೆ ಗೊತ್ತಾ ಅನಿಕೇತಃ ಸ್ಥಿರ ಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಅಂದರೆ ನಿಕೇತಗಳನ್ನು ಕಟ್ಕೊಳ್ಳುವಂತಹ ಮಠಮಾನ್ಯಗಳನ್ನು ಕಟ್ಕೊಳ್ಳೋರು ನನ್ನಿಂದ ದೂರ ಇರ್ತಾರೆ ಅವರು ಸಂತರೇ ಅಲ್ಲ ಅಂತ ಸಂತ ಅಂದರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕಿತ್ತಡಿ ಅಂತ ಅಡಿ ಕಿತ್ತು ಅಡಿ ಇಟ್ಟು ನಡೆಯುವವನು ಬಸವಣ್ಣವ್ರು ಕೇಳ್ಕೊತಾರೆ ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಅಂತ ವನಕ್ಕೆ ಹೋಗ್ಬಿಡ್ತಾರೆ ಅಲ್ಲಮ್ರೆ ಎಲ್ಲೋದ್ರೂ ಯಾರಿಗೂ ಗೊತ್ತಿಲ್ಲ ಅಲ್ಲಮ್ರ ಆಶ್ರಮ ಇಲ್ಲ ಗೊತ್ತಾ ನಿಮಗೆ ಇವನು ಗುಹೇನಂತೆ ಮನೆ ಕಟ್ಕೋತಾನೆ ಗುಹೆ ಕಾ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ಏ ನಿನ್ನ ಗುಣಿಗೆ ನೀವೇ ಬೀಳ್ತೀರಿ ಜನಗಳನ್ನು ಹಾಳು ಮಾಡಬೇಡಿ ಮರಗಳ ತಂಟೆಗೆ ಬಂದರೆ ನಿಮ್ಮನ್ನು ಬಿಡೋದಿಲ್ಲ ನಾವು ಕರ್ನಾಟಕದ ಯುವಕರು ಎದ್ದೇಳ್ತಾ ಇದ್ದೀವಿ ಇನ್ನೂ ಕತೆ ಇದೆ ನಾಳೆ ನಾಳಿದ್ದು ಬರುತ್ತೆ ಏನಾದೋ ನಿನಗೆ ಗೊತ್ತಿದೆಯೋ ಇಲ್ವೋ ನಿನ್ನ ಪಾದಪೂಜೆಗಳು ಪೂಜೆಗಳು ಮಾಡ್ತಾ ಇದ್ದಾರೆ ನಿನ್ನ ಪಾದುಕೆಗಳು ತಗೊಂಡೋಗ್ಬಿಟ್ಟು ಆ ಅರಣ್ಯಗಳಲ್ಲಿ ತರೀಕೆರೆ ಅರಣ್ಯಗಳಲ್ಲಿ ಮಾಡಬಾರ್ದು ಮಾಡ್ತಾ ಇದ್ದಾರೆ ಜೀವಂತ ಪ್ರಾಣಿಗಳನ್ನು ಹವನಕ್ಕೆ ಹಾಕ್ತಾ ಇದ್ದಾರೆ ಲೊಕೇಶನ್ ಎಲ್ಲ ಸಿಕ್ಕಿದೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಇನ್ನು ನಮ್ಮ ಹುಡುಗರು ಬಿಡೋದಿಲ್ಲ ಯುವಕರು ಕರ್ನಾಟಕದ ಯುವಕರು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ನೀಲಗಿರಿ ಮತ್ತು ಅಕೇಶಿಯ ಸಿಎಂ ಮಾತ್ರ ಹೋಗ್ಬಿಟ್ಟಿದ್ದಾನೆ ಹೇಳೋಕೆ ಇವುಗಳನ್ನ ನಿರ್ನಾಮ ಮಾಡಬೇಕಂತೆ ನೀರು ಪ್ರಾಬ್ಲಮ್ ಆಗಿದೆ ಅಂತ ಅಂತರ್ಜಲ ಏ ಜೀವಿಗಳಿಗೆಲ್ಲ ಜೀವಿಸುವ ಹಾಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೀಯ ನೀನ್ಯಾವನ್ನು ತೆಗೆಯೋದಕ್ಕೆ ಅದರ ಹಿಂದಿನ ರಹಸ್ಯ ಗೆಳೆಯರೆ ಹೇಳ್ತೀನಿ ಕೇಳಿ ಈ ನೀಲಗಿರಿ ಇವನಿಗೆ ಗೊತ್ತಿಲ್ಲ ಇವನು ಇವನು ಚಿಲ್ಟು ಇವನು ನೀಲಗಿರಿ ಅತ್ಯಂತ ಬೆಳೆ ಬಾಳುವಂತಹ ಮರ ಅದು ನಮಗೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ನೀಲಗಿರಿ ನೀರು ಹೀರತ್ತೆ ಅಂತ ಹೇಳಿ ಲಕ್ಷಾಂತರ ಟನ್ ಗಟ್ಟಲೆ ನೀಲಗಿರಿ ವಿದೇಶಗಳಿಗೆ ಕೊಟ್ಟೋಗುತ್ತೆ ಅದರಲ್ಲಿರೋ ನೀಲಗಿರಿ ಬಂಗಾರದ ಬೆಲೆ ಅಂಥದ್ದು ಸುಮ್ಮನೆ ಸುಲಭ ಬೆಲೆಗೆ ಸಿಗೋದಕ್ಕೆ ಮಾಡ್ಕೊಂಡಿರೋ ತಂತ್ರ ಇದು ಒಳ್ಳೇದಲ್ಲ ಆಗಲಿ ಜಗತ್ತಿನ ಯಾವುದೇ ಗಿಡ ನಿಮಗೆ ಬೇಕಾದ್ರೆ ಸ ವಿ ಸಸ್ಯ ವಿಜ್ಞಾನಿಗಳ ಹತ್ರ ಕೇಳಿ ಅದರದ್ದು ಆಡಿಯೋ ಹಾಕ್ತಿನ್ಬೇಕಾದ್ರೆ ಈ ಯಾವುದೇ ಗಿಡ ಭೂಮಿ ಮೇಲಿದೆ ಜಾಲಿ ಗಿಡ ಕೂಡ ವೇಸ್ಟಿಲ್ಲ ಕುರುಬರಿಗೆ ಕುರಿ ಕಾಯುವವರಿಗೆ ಗೊತ್ತು ಮೇಕೆ ಕಾಯುವವರಿಗೆ ಗೊತ್ತು ಆ ಜಾಲಿನ ಎಂಜಾಯ್ ಮಾಡುತ್ತೆ ಆ ಹಣ್ಣುಗಳನ್ನು ಮೇಕೆ ಯಾವುದು ಯಾವುದು ವೇಸ್ಟ್ ಒಂದು ಗಿಡ ಹೇಳ್ಬಿಡಿ ಇಂಥದ್ದು ವೇಸ್ಟ್ ಅಂತ ಸತ್ತರೆ ಗೊಬ್ಬರ ಆಗುತ್ತೆ ಬದುಕಿದ್ರೆ ಫಲ ಕೊಡುತ್ತೆ ಎಲ್ಲ ಗಿಡಗಳು ನೀನು ತಿಂದಿದ್ರೆ ಹಣ್ಣು ಹಂಪಲು ಕೊಡೋದು ಹಕ್ಕಿಗಳಿಗೆ ಹಕ್ಕಿಗಳು ಮಾತ್ರ ಬದುಕಬೇಕೇನ ಎಲ್ಲ ಹಾಕ್ರೋ ಎಲ್ಲ ಹಾಕಪ್ಪ ಹಾಕು ಅಂತ ಹೇಳೋ ತೆಗಿ ಅಂತ ಯಾಕೆ ಹೇಳ್ತೀಯ ಅತಿ ವಿನಯಂ ಧೂರ್ಥರಕ್ಷಣಂ ನೀನು ಅಹಿಂಸೆ ಬಗ್ಗೆ ಮಾತಾಡೋನು ಹುಲಿ ಚರ್ಮದ ಮೇಲೆ ಹಾಕೂತ್ಕೊಂಡೆ ಹೇಳಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ನೀನೇನಾದರೂ ಹುಲಿ ಚರ್ಮದ ಮೇಲೆ ಅದು ಚರ್ಮ ಎಪ್ಪತ್ತೆರಡರ ನಂತರದ ಹುಲಿ ಚರ್ಮ ಆಗಿದ್ರೆ ಇಷ್ಟೊತ್ತಿಗೆ ನೀನು ಅರೆಸ್ಟ್ ಆಗಬೇಕಾಗಿತ್ತು ಅರೆಸ್ಟ್ ಆಗಲಿಲ್ಲ ಯಾಕೆಂದ್ರೆ ಆ ಚರ್ಮ ಸಾವಿರದ ಒಂಬೈನೂರ ಎಪ್ಪತ್ತೆರಡಕ್ಕೆ ಹಿಂದಿಂದು ಅಂತ ಹೇಳ್ದೆ ಒಪ್ಕೋತೀನಿ ಅಹಿಂಸೆ ಅಂತೇಳೋನು ಒಂದು ಹಿಂಸೆಯಿಂದ ಸತ್ತ ಪ್ರಾಣಿಯ ಚರ್ಮದ ಮೇಲೆ ಯಾಕೆ ಕೂತ್ಕೊಂಡೆ ಮಹಾತ್ಮ ಅವರು ಕೂತ್ಕೊಂಡ್ರ ಮಹಾತ್ಮ ಗಾಂಧಿ ಅವ್ರ ಹೆಸರು ಹೇಳ್ಕೊಂಡು ಮೇಲೆ ಇರೋ ನೀನು ಹೇಳು ಮಹಾತ್ಮ ಗಾಂಧಿ ಅವರು ಕೂತ್ಕೊಂಡ್ರಾ ನಿನ್ನ ವಿಚಾರಕ್ಕೆ ಬರಬಾರ್ದು ಅಂದ್ಕೊಂಡ್ರೆ ನೀನು ಮರಗಳ ವಿಚಾರಕ್ಕೆ ಬಂದೆ ಸಿಕ್ಕಾಕ್ಕೊಂಡೆ ಮರಗಳ ವಿಚಾರಕ್ಕೆ ಬರಬೇಡ ನೀನು ಮರಗಳಿಗೋಸ್ಕರ ನಮ್ಮ ಕರ್ನಾಟಕದ ಯುವಕರು ಪ್ರಾಣ ಕೊಡೋಕು ರೆಡಿಯಾಗಿಬಿಟ್ಟಿದ್ದಾರೆ ನಾವು ಬೇಕಾದರೆ ಅಪ್ಕೊಂಬಿಡ್ತೀವಿ ಕರ್ನಾಟಕಕ್ಕೆ ನಾವು ಬಯಸೋದಿಷ್ಟೇ ನೀವು ಡೆವಲಪ್ಮೆಂಟನ್ನ ನಾವು ಅಡ್ಡ ಬರೋದಿಲ್ಲ ನೀವು ರಸ್ತೆಗಳು ಮಾಡಿ ಅಡ್ಡ ಬರೋದಿಲ್ಲ ಆದರೆ ತಂತ್ರಜ್ಞಾನ ಬೆಳೆದಿದೆ ಸರ್ಕಾರದ ಬೊಕ್ಕಸದಿಂದ ಅತ್ಯಂತ ಕಡಿಮೆ ಖರ್ಚಾಗುವ ವ್ಯವಸ್ಥೆಯನ್ನು ನಾವು ಬೇಕಾದರೆ ಹೇಳ್ತಾ ಇದ್ದೀವಿ ಯಾಕಂದರೆ ನೀವು ಇವಾಗ ಮರ ಕಡಿದ್ರೆ ಅದಕ್ಕೆ ಖರ್ಚು ಜಾಸ್ತಿ ಮಾಡ್ತಾಯಿದ್ದೀರಿ ಹತ್ತು ಮರ ಹಾಕೋದಕ್ಕೆ ಅಂತ ಒಂದು ಖರ್ಚು ತೆಗೆದಿಡೋ ಖರ್ಚು ತುಂಬ ಇದೆ ಅದರ ಬದಲು ಜಪಾನಿಂದ ಜರ್ಮನಿಯಿಂದ ಬೇಕಾದರೆ ಮಿಷನ್ಸ್ ತರಿಸಿ ಟ್ರೀದು ರೀಪ್ಲಾಂಟೇಶನ್ ಮರ ಎಷ್ಟು ದೊಡ್ಡದೇ ಇರಲಿ ಅದನ್ನು ತೆಗೆದು ಇನ್ನೊಂದು ಕಡೆ ಹಾಕೋದು ಅದೇ ರಸ್ತೆಯ ಬದಿಯಲ್ಲಿ ಹಾಕ್ಕೊಂಡು ಬನ್ನಿ ಅದೇ ರಸ್ತೆಯ ಬದಿಯಲ್ಲಿ ಹಾಕ್ಕೊಂಡು ಬನ್ನಿ ಅದೇ ಮರವನ್ನು ಆ ಗಿಡ ಆ ಪಕ್ಷಿಗಳು ಅದನ್ನು ಕಳ್ಕೊಳ್ಳಲ್ಲ ಮತ್ತೆ ಅಲ್ಲಿ ಗೂಡು ಕಟ್ಕೊಳತ್ತೆ ಮತ್ತು ನಮ್ಮಂತಹ ಪಾದಯಾತ್ರೆ ಮಾಡೋಂಥ ಯುವಕರಿಗೆ ನೆರಳು ಕೂಡ ಆಗುತ್ತೆ ನೀವೇನೋ ಬಸ್ಸುಗಳಲ್ಲಿ ಎ ಸಿ ಕಾರುಗಳಲ್ಲಿ ಓಡಾಡಿಬಿಡ್ತಿರಲ್ಲ ನಿಮಗೆ ಗೊತ್ತಾಗಲ್ಲ ರಸ್ತೆಗಳಲ್ಲಿ ಆ ಬಿಸಿಲಿಗೆ ರೋಡ್ ಸೈಡ್ ಟ್ರೀಸು ಶುರು ಮಾಡಿದ್ದೆ ದೇವನಾಂ ಪ್ರಿಯ ಅಶೋಕ ಅಶೋಕ ನನಗಿರೋ ಪರಿಜ್ಞಾನ ನಿಮಗಿಲ್ಲ ಏನ್ರಿ ಇಂಥ ಪರಿಸ್ಥಿತಿ ಬಂತು ನಮಗೆ ನಿಮ್ಮಗಳತ್ರ ಭಿಕ್ಷೆ ಬಿಡಬೇಕಾಗತ್ತಾ ಸ್ವಲ್ಪ ಸಲಿಗೆ ಬಿಟ್ಟರೆ ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ನೀವು ಮರ ಕಟ್ಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀರಾ ನೀಲಗಿರಿನಂತೆ ಆನೆಗಳನ್ನು ಕುಂದ್ಬಿಡ್ತೀರಾ ನಾಳೆ ಆ ಕಾಡಲ್ಲಿರೋ ಹೆಚ್ಚು ನೀರನ್ನು ಇರುತ್ತಿರುವ ಆನೆಗಳು ಭತ್ತದ ಗದ್ದೆಗಳಿಗೆ ಹಾವಳಿ ಮಾಡುವ ಆನೆಗಳು ಅಂತ ಹೇಳಿ ಇವನ್ನ ಹೇಳ್ಬಿಡ್ತಾನೆ ಈ ರೈತರಿಗೆ ತೊಂದರೆ ಆಗ್ತದೆ ಆನೆಗಳನ್ನು ಸಂಹಾರ ಮಾಡಿ ಅಂತ ಅದನ್ನು ಕೇಳ್ಬಿಡ್ತೀರಾ ಯಾರ್ರಿ ಪ್ರೂವ್ ಒಂದ್ ಹಾಕ್ಬಿಡ್ರಿ ಅವ್ರ ಹತ್ರ ನಿಮ್ಗೆ ಹೇಳ್ದಂಗೆ ಕೇಳ್ಬಿಡ್ತಾನೆ ನೀವು ನೂರೆಂಟು ಬಸ್ಗೆ ಹೊಡಿತಾನೆ ಸೂರ್ಯ ನಮಸ್ಕಾರ ಆಗ್ತಾನೆ ನಿಮ್ಮ ಕಾಲಕ್ಕೆ ಬದು ಬಿಡ್ತಾನೆ ಹೇಳ್ರಿ ಯಾರೋ ಹೇಳಿದ್ರು ನೀಲಗಿರಿ ಇಂದ ಭೂಗರ್ಭ ಜಲ ಹಾಳಾಗತ್ತೆ ಅಂತ ಕಾಮನ್ ಸೆನ್ಸ್ ಬೇಡ ಇವನಿಗೆ ಅತ್ ಅನೇಕರು ಹೊಸಬ್ರು ಬಂದಿದ್ದಾರೆ ಯಾರು ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಮತ್ತೆ ನೋಡಿ ಅವ್ನು ಮಾತಾಡಿರೋದು ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಮಲೆನಾಡಲ್ಲಿ ಸಮೇತ ಸೊ ಹಾಗಾಗಿ ಎಲ್ಲ ಬಾವಿ ಹೋಗಿ ಬೋರ್ ಬರ್ತಾ ಇದೆ ಸೊ ಹಾಗಾಗಿ ನೀಲಗಿರಿ ಮತ್ತು ಅಕೇಶಿಯಾ ಪ್ಲಾಂಟೇಶನ್ಗಳೇನೆಲ್ಲ ಇತ್ತು ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಹಣ್ಣಿನ ಗಿಡಗಳು ಆ ಜಾಗಕ್ಕೆ ಬರಬೇಕು ಅದರಿಂದ ಪಶು ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ ಅಂತರ್ಜಲ ಮಟ್ಟ ಇನ್ಕ್ರೀಸ್ ಆಗುತ್ತೆ ಇದು ಭೇಟಿ ಒಂದು ಉದ್ದೇಶ ಇನ್ನೊಂದು ಕಡೆ ಕಡೆ ಕೋವಿಡ್ ಮೂರನೇ ಅಲೆ ಇನ್ನೊಂದು ಯಾರ್ಯಾರು ಏನೇನು ಮಾತಾಡಬೇಕೋ ಅದೇ ಮಾತಾಡಬೇಕಾಗತ್ತೆ ಮಾತಾಡು ನೀನು ತಪ್ಪೇನಿಲ್ಲ ಆದರೆ ಗಿಡ ಕೊಲ್ಲೋ ವಿಚಾರಕ್ಕೆ ಮಾತ್ರ ಬರಬೇಡ ನೀನು ಇಷ್ಟ ಬಂದಷ್ಟು ಮಾತಾಡು ನೀನು ಬೇಕಾದ್ರೆ ಕೋವಿಡ್ನ ಮೊದಲೊಂದು ಸಲ ಹೇಳಿದೆ ಡಾಕ್ಟರ್ಗಳಿಗಿಂತ ಗೋ ಗೋ ಮೂತ್ರದಿಂದ ಒಳ್ಳೇದಾಗತ್ತೆ ಅದೆಲ್ಲ ಸರಿ ಆದರೆ ಆ ಅಲೋಪತಿನೂ ನೆಗ್ಲೆಕ್ಟ್ ಮಾಡಬಾರ್ದು ಯಾವುದೇ ವಿಚಾರವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಇವಾಗ ನೀನೇ ದಾರಿಗೆ ಬಂದ್ಯಾ ಹಾಸ್ಪಿಟಲ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಇದನ್ನೆಲ್ಲ ಏನು ಬೇಕಂದ್ರೆ ಹೇಳ್ಕೊ ಆದರೆ ನೀಲಗಿರಿ ಕೊಲ್ಲು ಅಂತ ಹೆಂಗೋ ಹೇಳ್ದೆ ನೀನು ಅಕೇಶಿಯನ್ ಕೊಲ್ಲು ಅಕೇಶಿಯಾದ ಸಂವೇದನೆ ಗೊತ್ತಾ ನಿಮಗೆ ನೈಲ್ ನದಿ ಹತ್ರ ಒಂದು ಆ್ಯಂಟ್ ಅಕೇಶಿಯಾ ಅಂತಿದೆ ಗೆಳೆಯರೆ ಎಷ್ಟು ಸುಂದರವಾದ ಮನುಷ್ಯರಿಗೂ ಇರಲ್ಲ ಆ ಸಂ ಆ ಸಹ ಸಹಜೀವನ ಪದ್ಧತಿ ಇದೆ ಅಂದರೆ ಒಂದು ಇರುವೆಗಳು ಅಕೇಶಿಯಾ ಮುಳ್ಳುಗಳಲ್ಲಿ ಇರುವೆಗಳಿರೋದಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ ಗಿಡ ಇರುವೆಗಳು ತುಂಬ ಸುಖವಾಗಿ ಆ ಮುಳ್ಳುಗಳ ಸಹವಾಸದಿಂದ ಬೇರೆ ಏನು ಈ ಇರುವೆ ತಿನ್ನೋ ಪ್ರಾಣಿಗಳು ಹತ್ತಿರ ಬರದಂಗೆ ಅದು ಕಾಪಾಡುತ್ತೆ ಇರುವೆಗಳನ್ನು ಅದರ ಋಣ ತೀರಿಸೋದಕ್ಕೆ ಇರುವೆಗಳು ಅಕೇಶಿಯಾ ಮೇಲೆ ಬೇರೆ ಯಾವುದಾದ್ರೂ ಬಳ್ಳಿಗಳು ಬಂದು ಅಕೇಶಿಯಾನ ಹೀರೋಕ್ ಟ್ರೈ ಮಾಡಿದ್ರೆ ಅವುಗಳನ್ನು ಕಿತ್ತು ಕಿತ್ತು ತಿಂದುಬಿಡುತ್ತೆ ಇರುವೆಗಳು ಅಕೇಶಿಯ ಇರುವೆಗಳಿಂದ ಬದುಕತ್ತೆ ಇರುವೆಗಳು ಅಕೇಶಿಯಿಂದ ಬದುಕತ್ತೆ ಎಷ್ಟು ಸುಂದರ ಅಲ್ಲ ಅಶ್ವತ್ಥ ಮರ ಕಣಜಗಳಿಂದ ಬದುಕತ್ತೆ ಕಣಜಗಳು ಅಶ್ವತ್ಥ ಮರದಿಂದ ಬದುಕತ್ತೆ ಎಷ್ಟು ಸುಂದರ ಅಲ್ವಾ ಹತ್ತಿರದಿಂದ ನೋಡ್ರೋ ಗಿಡ ಆಗಲಿ ಮರ ಆಗಲಿ ಜೀವಿಸುವ ಹಕ್ಕಿದೆ ನೀವು ತಿನ್ನೋ ವಿಚಾರಕ್ಕೆ ನಾನು ಅಡ್ಡ ಬರಲ್ಲ ಗಿಡ ಆದರೂ ತಿನ್ನಿ ಏನಾದರೂ ತಿನ್ನಿ ಆದರೆ ಕ್ರೂರ ಹಿಂಸೆಗಳು ಕ್ರೂರ ಹಿಂಸೆಗಳು ಒಳ್ಳೆಯದಲ್ಲ ಕಾರಣವಿಲ್ಲದೆ ಕೊಲ್ಲುವುದು ಒಳ್ಳೆಯದಲ್ಲ ಎಲ್ಲದಕ್ಕೂ ಜೀವಿಸುವ ಭೂಮಿ ಮೇಲೆ ರೋಗ ರುಜಿನಗಳು ಈಗಲೇ ಬಂದಿರೋದನ್ನು ತಡ್ಕೊಳಕ್ಕಾಗ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಧನ್ಯವಾದ ಅಹೋರಾತ್ರ